ಯೂಶಲಿ ಮೇಕ್ ಓವರ್ಗೆ ಇವತ್ತು ಟ್ಯಾಟೂ ಅನ್ನೋದು ಅದರದೇ ಆದ ಒಂದು ಪಾತ್ರ ವಹಿಸಿದೆ. ಇವತ್ತಿನ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತೂ ಎಲ್ಲ ಕಡೆ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ, ಕೈ ಕಾಲು ಕುತ್ತಿಗೆ ಭಾಗ ಎಲ್ಲ ಕಡೆನೂ ಹಾಕ್ಸ್ಕೊಂಡಿರ್ತಾರೆ. ಈ ಟ್ರೆಂಡ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆದರೆ ಇನ್ನು ಕೆಲವ್ರಿಗೆ ಹಾಕಿಸ್ಕೋಬೇಕು ಅನ್ನೋ ಇಷ್ಟ ಇದ್ದರೂ ಕೂಡ ನೋವಾಗ್ಬೋದು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಟ್ಯಾಟೂ ಹಾಕ್ಸ್ಕೊಂಡಲ್ಲೇ ಉಳಿದ್ಬಿಡ್ತಾರೆ. ಆದರೆ ಅಂಥ ಕನ್ಫ್ಯೂಷನ್ಸ್ಗೆ ಇವತ್ತು ನಾವು ನಮ್ಮ ಪ್ರೋಗ್ರಾಮಲ್ಲಿ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್ ಫೇರ್ ಅಂಡ್ ಲವ್ಲಿ. ನಾನು ಸುಷ್ಮಾ. ಸೊ ಫ್ರೆಂಡ್ಸ್, ನಾನು ಹೇಳಿದೆ ನಿಮ್ಮ ಕನ್ಫ್ಯೂಷನ್ಸ್ಗೆ ಒಬ್ಬರು ಸಲ್ಯೂಷನ್ಸ್ ಕೊಡೋಕ್ಕೆ ನಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಅವ್ರು ಯಾರು ಅಂತ ತಿಳ್ಕೊಬೇಕಾ? ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಟ್ರಿಪ್ ಇಂಕ್ ಸ್ಟುಡಿಯೋದ ಟ್ಯಾಟೂ ಸ್ಪೆಷಲಿಸ್ಟ್ ಸಚಿನ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಸಚಿನ್, ಹೇಳಿ, ನಿಮಗೆ ಟ್ಯಾಟೂ ಆರ್ಟಿಸ್ಟ್ ಆಗಬೇಕು ಅಂತ ಯಾವಾಗ ಅನಿಸ್ತು ಆ್ಯಂಡ್ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ? ನಾನು 2009 ಇಂದ ಸ್ಟಾರ್ಟ್ ಮಾಡಿದ್ದು ಟ್ಯಾಟೂಸ್ ಮಾಡೋದಕ್ಕೆ. ಸೊ ಎಂಡ್ ಆಫ್ 2008 ಡೆಲ್ಲಿಗೆ ಹೋಗಿದ್ದೆ ಟ್ಯಾಟೂ ಕಲಿಯೋದಕ್ಕೆ. ಸೊ ದಟ್ ವಾಸ್ ಅ ಬೇಸಿಕ್ ಕೋರ್ಸ್. ಸೊ ಕೋರ್ಸ್ ಅಂತ ಅಲ್ಲ, ಇವರು ಪರಿಚಯದವರೇ, ನನ್ನ ಫ್ರೆಂಡ್ ಅವರ ಅಣ್ಣ, ಹಿ ವಾಸ್ ಅನ್ ಆರ್ಟಿಸ್ಟ್ ಇನ್ ಡೆಲ್ಲಿ. ಸೊ ಅವ್ರನ್ನ ಕೇಳಿಕೊಂಡೆ. ಅದಕ್ಕಿಂತ ಮುಂಚೆ ಒಂದು 5-6 ವರ್ಷದಿಂದ ಇತ್ತು ಒಂದು ಇಂಟ್ರೆಸ್ಟು ಮಾಡಬೇಕು ಅಂತ, ಕಲಿಬೇಕು ಅಂತ. ಅಲ್ಲಿಂದ ಬಂದು ವಾಪಸ್ ಬೆಂಗಳೂರಿಗೆ ಬಂದು ಮೆಷಿನ್ಸ್ನೆಲ್ಲ ಇಂಪೋರ್ಟ್ ಮಾಡಿಸ್ಕೊಂಡೆ. ಸೊ ಆಮೇಲೆ ಪ್ರಾಕ್ಟೀಸ್ ಮಾಡಬೇಕಲ್ವಾ, ಸೊ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಪಬ್ಲಿಕ್ ಮಾಡೋದಕ್ಕಾಗೋದಿಲ್ಲ. ಸೊ ನನ್ನ ಮೇಲೆ ನಾನೇ ಮಾಡಿಕೊಂಡೆ. ನಿಮ್ದು ಎಲ್ಲ ನೀವೇ ಹಾಕೊಂಡದ? ಇಲ್ಲ ಇಲ್ಲ, ಕಾಲ್ ಮೇಲೆ 2 ಟ್ಯಾಟೂಸ್ ಇದೆ. ಸೊ ಅದು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ನಾನೇ ಟ್ರೈ ಮಾಡಿದ್ದು. ಆಮೇಲೆ ಕೆಲವು ಫ್ರೆಂಡ್ಸ್ ಮುಂದೆ ಬಂದರು ಅವ್ರು ಹೆಲ್ಪ್ ಮಾಡೋದಕ್ಕೆ. ಸೊ ದೇ ಡೊನೇಟೆಡ್ ದೇ ಸ್ಕಿನ್. ನನ್ನ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ ಐ ಆಮ್ ಎನ್ ಐ ಟಿ ಪ್ರೊಫೆಷನಲ್ ಆಲ್ಸೋ. ಸೊ ನಾನು IBM ಅಲ್ಲಿ ಕೆಲಸ ಮಾಡಿದ್ದೆ. ಸೊ IBM ಇಂದ ಟ್ಯಾಟೂ ಹಾಗೆ ಬಂದ್ಬಿಟ್ಟಿದೆ ಫುಲ್. ಇನ್ಫ್ಯಾಕ್ಟ್ ಎರಡು ಜೊತೆಲೇ ಮಾಡ್ತಾ ಇದ್ದೆ ನಾನು. ಓಕೆ, ಬಿಕಾಸ್ ನನ್ನ ಇದ್ದಿದ್ದ ಪ್ರಾಜೆಕ್ಟ್ ಅಷ್ಟು ನಾನು ಆಫೀಸ್ಗೆ ಹೋಗಬೇಕು ಅಂತ ಏನಿರಲಿಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು. ಸೊ ವೀಕೆಂಡ್ಸಲ್ಲಿ ನಾನು ಟ್ಯಾಟೂಸ್ ಮಾಡ್ತಾ ಇದ್ದೆ. ಸೊ ಹೀಗಾಗಿ 3 ಇಯರ್ಸ್ ಹಾಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಇಂಪ್ರೂವ್ ಆಯಿತು ನನ್ನ ವರ್ಕು. ಸೊ ಬಾಂಬೆಗೆ 5 ಮಂತ್ಸ್ ಹೋಗಿದ್ದೆ. ಸೊ ದಟ್ ವಾಸ್ ಅ ಪ್ರಾಪರ್ ಅಪ್ರೆಂಟಿಸ್ಶಿಪ್. ಸೊ ನಾನು ಹೇಳೋದೇನು ಅಂತಂದರೆ, ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಟು ಗೋ ತ್ರೂ ಅನ್ ಅಪ್ರೆಂಟಿಸ್ಶಿಪ್ ಟು ಓಪನ್ ಅ ಸ್ಟುಡಿಯೋ ಪ್ರೊಫೆಷ್ನಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಾಂಬೆಯಲ್ಲಿ 5 ಮಂತ್ಸ್ ಇದ್ದು ಅಲ್ಲಿ ಯುನೋ ಅಡ್ವಾನ್ಸ್ ಟೆಕ್ನಿಕ್ಸ್ ಕಲಿತು ಮತ್ತೆ ಬೆಂಗಳೂರಿಗೆ ಬಂದು ಈ ಸ್ಟುಡಿಯೋ ಓಪನ್ ಮಾಡಿದ್ದು. ಇವಾಗ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ನಿಮ್ಮ ಸ್ಟುಡಿಯೋಗೆ ಬರ್ತಾರೆ ಟ್ಯಾಟೂಸ್ ಹಾಕ್ಸ್ಕೊಳಕ್ಕೆ ಅಂತ. ಆಲ್ಮೋಸ್ಟ್ ಇವಾಗ ಹೇಳ್ತಾರೆ, ಇವಾಗ ಕೈಯಿಂದ ಮೇಲೆ ಇಲ್ಲಿ ಹಾಕ್ಸಿದ್ರೆ ನರ್ವ್ ಪ್ರಾಬ್ಲಮ್ ತುಂಬ ಜಾಸ್ತಿ ಪೇಯ್ನ್ ಆಗುತ್ತೆ, ಆ್ಯಂಡ್ ಇಲ್ಲಿ ಕತ್ತಿನ ಭಾಗದಲ್ಲಿ ಹಾಕ್ಸೋದಾಗಿರ್ಬೋದು ನರ್ವ್ಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಟ್ಯಾಟೂಸ್ ಹಾಕ್ಸಿದ್ರೆ ಸೊ ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಪೇಯ್ನ್ ಅಂದರೆ ಪೇಯ್ನ್ ಇಸ್ ರಿಲೇಟಿವ್. ಹೌದು, ನಿಜ, ಪೇಯ್ನ್ ಕೆಲವು ಜಾಗದಲ್ಲಿ ಜಾಸ್ತಿ ಆಗುತ್ತೆ, ಕೆಲವು ಜಾಗದಲ್ಲಿ ಕಮ್ಮಿ ಆಗುತ್ತೆ. ಯೂಶ್ವಲಿ ಆರ್ಮ್ಸ್, ಫೋರ್ ಆರ್ಮ್ಸ್ ಇಸ್ ದ ಲೀಸ್ಟ್ ಪೇನ್ಫುಲ್ ಏರಿಯಾ. ಬಿಟ್ಟರೆ ಇವಾಗ ಬ್ಯಾಕ್ ಆಫ್ ದ ನೆಕ್, ಲೋವರ್ ಬ್ಯಾಕ್, ಇನ್ನರ್ ಆರ್ಮ್, ಆಮೇಲೆ ಕಾಫ್ ಮಸಲ್ಸಲ್ಲಿ, ಬೋನ್ ಏರಿಯಾ, ಎನಿವೇರ್ ದರ್ ಇಸ್ ಬೋನ್ ಕಾಂಟ್ಯಾಕ್ಟ್ ಅಲ್ಲಿ ಸ್ವಲ್ಪ ಪೇಯ್ನ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೀಡಲ್ಸ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀರಾ ಎಲ್ಲರಿಗೂ ಸಪ್ರೇಟ್ ನೀಡಲ್ಸ್? ಡೆಫಿನೆಟ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು, ವೆನ್ ಅ ಕ್ಲೈಂಟ್ ವಾಕ್ಸ್ ಇನ್, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಈ ಸ್ಟುಡಿಯೋಗೆ ಬಂದಿರೋದು ಅಂತ. ಒಂದು, ಆರ್ಟಿಸ್ಟ್ ಅವರ ಕೆಲಸ ನೋಡಬೇಕು, ಅವ್ರ ವರ್ಕ್ ನೋಡಬೇಕು, ಕ್ವಾಲಿಟಿ ಆಫ್ ದ ವರ್ಕ್. ಇನ್ನೊಂದು, ಹೈಜೀನ್ ಎನ್ವೈರನ್ಮೆಂಟ್. ಬಿಕಾಸ್ ನೀಡಲ್ಸು ಆಮೇಲೆ ಟ್ಯೂಬ್ಸು ಎಲ್ಲ ಅವ್ರ ಎದುರುಗಡೆನೇ ಓಪನ್ ಮಾಡ್ತೀವಿ, ಅವ್ರ ಎದುರುಗಡೆನೇ ಡಿಸ್ಪೋಸ್ ಮಾಡ್ತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಥರ ಅವ್ರಿಗೆ ನೀವು ಕಸ್ಟಮೈಸ್ ಮಾಡಿಕೊಡ್ತೀರಾ ಅಂದರೆ ನೀವು ಕ್ರಿಯೇಟ್ ಮಾಡಿಕೊಡ್ತೀರಾ ಅವ್ರ ಮ್ಯಾನರಿಸಮ್ ಮೇಲೆ ಅಥವಾ ಅವ್ರ ಸ್ಕಿನ್ ಟೋನ್, ಸ್ಕಿನ್ ಕಲರ್, ಯಾವುದ್ರ ಮೇಲೆ ನೀವು ಅದನ್ನು ರೆಡಿ ಮಾಡಿಕೊಡ್ತೀರಾ? ಎಲ್ಲದನ್ನು ವಿ ಟೇಕ್ ಇನ್ ಟು ಕನ್ಸಿಡ್ರೇಷನ್. ಅವರು ಐಡಿಯಾ ತಂದಾಗ ದೇ ಟೆಲ್, ಫಾರ್ ಎಕ್ಸಾಂಪಲ್, ಇವಾಗ 3-4 ಎಲಿಮೆಂಟ್ ಬೇಕು ಅಂತ ಹೇಳ್ತಾರೆ. ಇವಾಗ ಒಂದು ಶಿಪ್ ಬೇಕು, ಅದ್ರ ಜೊತೆ ಆ್ಯಂಕರ್ ಬೇಕು, ಅದ್ರ ಜೊತೆ ಇನ್ನೇನು ಕ್ಲೌಡ್ಸ್ ಇರಬೇಕು, ಅಥವಾ
ಈ ಥರ ಏನು ಮೂರ್ನಾಲ್ಕು ಎಲಿಮೆಂಟ್ನ ತೊಗೊಂಡು ನಾವು ಅದನ್ನು ಒಂದು ಡಿಸೈನಲ್ಲಿ ಕಸ್ಟಮೈಸಾಗಿ ಮಾಡಿಕೊಡ್ತೀವಿ. ಸೊ ದ ಪ್ರಾಸೆಸ್ ಇಸ್ ಅವ್ರು ಬಂದು ಈ ಥರ ಐಡಿಯಾ ಹೇಳ್ತಾರೆ, ದೆನ್ ವಿಲ್ ಟೇಕ್ ಅಬೌಟ್ ತ್ರೀ ಟು ಫೋರ್ ಡೇಸ್ ಟೈಮ್. ಅದನ್ನು ನಾವು ಡಿಸೈನ್ ಮಾಡಿ ಅವ್ರಿಗೆ ತೋರಿಸ್ತೀವಿ. ಅವ್ರಿಗೆ ಇಷ್ಟ ಆಯಿತು ಅಂದರೆ ವಿಲ್ ಗಿವ್ ಎನ್ ಅಪಾಯಿಂಟ್ಮೆಂಟ್ ಅಂಡ್ ವಿಲ್ ಸ್ಟಾರ್ಟ್ ದ ಪ್ರಾಸೆಸ್. ಅವ್ರಿಗೆ ಇಷ್ಟ ಆಗಿಲ್ಲ, ಇನ್ನೇನೋ ಚೇಂಜಸ್ ಬೇಕು ಅಂತ ಇನ್ನೂ ಚೇಂಜಸ್ ಮಾಡಿ ನೀವೇ ಮಾಡ್ತೀರಾ, ನೀವೇ ಸ್ವತಃ ಮಾಡ್ತೀರಾ? ಸಚಿನ್ ಏನು ಹೇಳಿದ್ರು ಅಂತ, ಸೊ ಅವ್ರು ಹೇಳಿದ್ರು ನಾವೇ ಕಸ್ಟಮೈಸ್ ಮಾಡ್ತೀವಿ, ಬೇರೆಯವ್ರು ಬಂದವ್ರಿಗೆ ಇಂಟರ್ನೆಟ್ಟಲ್ಲಿ ಅಲ್ಲದಲ್ಲೇ ಸಜೆಸ್ಟ್ ಮಾಡ್ತೀವಿ, ಸೊ ಅಲ್ಲದೆ ಅವ್ರ ಪರ್ಸನಾಲಿಟಿಗೆ ತಕ್ಕಂತೆ ನಾವೇ ಅದನ್ನು ಕ್ರಿಯೇಟ್ ಮಾಡಿಕೊಡ್ತೀವಿ ಅಂತ. ಸೊ ಎಲ್ಲರಿಗೂ ಹೌದು ಆಸೆ ಇರುತ್ತೆ, ಒಬ್ಬರು ಹಾಕಿಸ್ಕೊಂಡಿದ್ದಕ್ಕಿಂತ ವಿಭಿನ್ನವಾಗಿ ಹಾಕಿಸ್ಕೋಬೇಕು, ಅದನ್ನು ನಾವು ಮ್ಯಾಚಪ್ ಮಾಡೋದು ಬೇಡ, ಸಪ್ರೇಟಾಗಿ ನಮ್ಮದೇ ಸ್ಟೈಲಿಶ್ ಆಗಿರಬೇಕು ಅಂತ. ಸೊ ಅದನ್ನು ಇವರೇ ಇಲ್ಲೇ ಮಾಡಿ ತೋರಿಸ್ತಾರಂತೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಬನ್ನಿ ತೋರಿಸ್ತೀನಿ. ಕಸ್ಟಮೈಸ್ ಟ್ಯಾಟೂ ಅಂತ ಏನೋ ಹೇಳಿದ್ವಿ, ಹೇಗೆ ಮಾಡ್ತಾರೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ನೋಡಬೇಕು ಅನ್ನೋ ಕುತೂಹಲ ನಿಮಗೂ ಇದೆ, ನನಗಂತೂ ಸಿಕ್ಕಾಪಟ್ಟೆ ಇದೆ. ಸೊ ಬನ್ನಿ, ಸಚಿನ್ ಅವರು ಆಲ್ರೆಡಿ ಒಂದು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ನನ್ನನ್ನು ಫಾಲೋ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಇದು ಇವ್ರ ಕ್ಲೈಂಟ್ಗೆ ತ್ರಿಶೂಲ್ ಬೇಕಿತ್ತು, ಡಮರು ಬೇಕಿತ್ತು, ತ್ರಿಶೂಲ್ ಮಧ್ಯದಲ್ಲಿ ಮೂರನೇ ಕಣ್ಣು ಬೇಕಿತ್ತು. ಸೊ ಅವರ ರಿಕ್ವೈರ್ಮೆಂಟ್ ಪ್ರಕಾರ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಈ ಡಮರು ಮತ್ತು ಕಣ್ಣು ಇದೆಲ್ಲ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡಿ ಈ ಥರ ಒಂದು ಕಸ್ಟಮೈಸ್ ಡಿಸೈನ್. ಸೊ ಅವಾಗಲೇ ಹೇಳಿದ ಥರ ಈ ಡಿಸೈನ್ ಅವ್ರಿಗೆ ಮಾತ್ರ, ಇನ್ಯಾರಿಗೂ ರಿಪೀಟ್ ಮಾಡೋದಿಲ್ಲ. ಸೊ ಹಾಗೆ ಸುಮಾರು ಡಿಸೈನ್ಸ್ ಇದೆ, ಕಾಲಭೈರವ, ಶಿವ ಟ್ಯಾಟೂಸ್ ಭಾಳ ಪಾಪ್ಯುಲರ್ ಈ ಕಡೆ. ಸೊ ಬಹಳಷ್ಟು ಶಿವ ಟ್ಯಾಟೂಸ್ ಮಾಡಿದ್ದೀವಿ. ಸೊ ಇದು ಅಂದರ್ ಕಸ್ಟಮ್ ಡಿಸೈನ್. ಮತ್ತು ತ್ರಿಶೂಲ. ಸೊ ಇದರಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಎಲಿಮೆಂಟ್ಸ್ನ ಮಾಡಿ ಕಸ್ಟಮೈಸ್ ಮಾಡಿರುವಂಥದ್ದು. ಇದು ರಿಸ್ಟ್ ಬ್ಯಾಂಡ್ ಇದು. ಸೊ ಇದು ಒಬ್ಬರು ಕ್ಲೈಂಟಿಗೆ ಒಬ್ಬೊಬ್ರದ್ದು ಈ ಒಂದೊಂದು ಆಲ್ಫಬೆಟ್ಟು ಅವರ ಲೈಫಲ್ಲಿರೋ ಅಂಥ ಒಬ್ಬೊಬ್ಬರು ವ್ಯಕ್ತಿಗಳು. ಸೊ ಅವ್ರಿಗೆ ಇದು, ಫಾರ್ ಎಕ್ಸಾಂಪಲ್ ಇದು ಅವರ ನಾಯಿಯ ಹೆಸರು ಮಿಂಕ್ ಅಂತ. ಸೊ ಒಬ್ಬೊಬ್ಬರು ಹೆಸರದ್ದು ಒಬ್ಬೊಬ್ಬರು ಆಲ್ಫಬೆಟ್ನು ಒಂದೇ ಬ್ಯಾಂಡಲ್ಲಿ ಹಾಕಿ ಈ ಥರ ಡಿಸೈನ್ ಮಾಡಿರೋಂಥದ್ದು. ದಿಸ್ ಇಸ್ ಅನ್ ಆಮ್ ಬ್ಯಾಂಡ್. ತುಂಬ ಯುನೀಕ್ ಆಗಿದೆ ಇದು. ಯು ಕ್ಯಾನ್ ಸಿ ಸಮ್ ಲ್ಯಾಂಡ್ಸ್ಕೇಪ್ಸ್. ಇಲ್ಲೊಂದು ಕುದುರೆ ಓಡ್ತಾ ಇದೆ, ಇಲ್ಲೊಂದು ಡಿಯರ್ ನಿಂತಿದೆ. ಸೊ ಸ್ಟಾರ್ಸ್ ಇದೆ, ಮೂನ್ ಇದೆ. ಸೊ ದಿಸ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಡಿಸೈನ್ ಒಬ್ರು ಕ್ಲೈಂಟಿಗೆ ಮಾಡೋಂಥದ್ದು. ಇದು ಕೂಡ ಇನ್ನೊಂದು ಆಮ್ ಬ್ಯಾಂಡ್. ದಿಸ್ ಇಸ್ ಅ ಲಿಟ್ ಟ್ರೈಬಲ್ ಆ್ಯಂಡ್ ಇದರಲ್ಲಿ ರೋಮನ್ ಡೇಟ್ಸ್ ಇದೆ. ಸೊ ಇದು ಫಾರ್ ಎಕ್ಸಾಂಪಲ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟ್, ಇದು ಅವ್ರ ಮಗಳ ಬರ್ಡೇ, ಅವರ ಬರ್ಡೇ, ಅವರ ವೈಫ್ ಬರ್ಡೇ. ಸೊ ಆ ಥರ. ಸೊ ಅದಕ್ಕೇನು ವೆರಿ ನೈಸ್ ಕಸ್ಟಮ್ ಡಿಸೈನ್. ಸೊ ಈ ಡಿಸೈನ್ ಒಬ್ಬರು ಸೈಕ್ಲಿಸ್ಟ್ಗೆ ಮಾಡಿದ್ದು. ಅವ್ರಿಗೆ ಸ್ವಲ್ಪ ಸೈಕಲ್ ಬಗ್ಗೆ ಒಂದು ಗೇರ್ಸ್ ಆ್ಯಂಡ್ ಒಂದು ಟೈರ್ ಬೇಕಿತ್ತು. ಸೊ ಆ ಥರ ಕಸ್ಟಮೈಸ್ ಮಾಡಿರೋಂಥದ್ದು. ದಿಸ್ ಇಸ್ ಅಗೇನ್ ಟ್ರೈನರ್, ಫೀಮೇಲ್ ಟ್ರೈನರ್, ಜಿಮ್ ಟ್ರೈನರ್, ಅವ್ರಿಗೆ ಮಾಡಿದಂಥದ್ದು ಒಂದು ಕಸ್ಟಮ್ ಡಿಸೈನ್. ನಾವು ಫ್ರೀ ಟೈಮಲ್ಲಿ ಸ್ವಲ್ಪ ರಿಯಲಿಸ್ಟಿಕ್ ಸ್ಕೆಚಸ್ ಕೂಡ ಮಾಡ್ತೀವಿ. ಸೊ ಆ್ಯನಿಮಲ್ ಪೋರ್ಟ್ರೇಟ್ಸ್ಗೆ ಇದು ಕೂಡ ಟ್ಯಾಟೂ ಮಾಡಿದ್ವಿ, ಎಲಿಫೆಂಟ್. ಸೊ ಇದನ್ನು ನೀವು ಗಮನಿಸಿದ್ರೆ ಇದು ಹೈಪರ್ ರಿಯಲಿಸ್ಟಿಕ್ ಸ್ಕೆಚಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇದನ್ನು ಮಾಡೋದಕ್ಕೆ ಸುಮಾರು ಅಟ್ಲೀಸ್ಟ್ 6 to 8 hours ಆಗುತ್ತೆ. ಸೊ ಇದು ಇನ್ನೊಂದು ಶಿವ ಟ್ಯಾಟೂ. ಇದು ಅಘೋರಿ ಫೋಟೋಗ್ರಫಿಯಿಂದ ತೊಗೊಂಡು ರೆಫರೆನ್ಸ್ನ ಶಿವ ಥರ ಮಾಡಿರೋದು. ದಿಸ್ ಇಸ್ ಮೈ ಸನ್ ಏಕಾಂಶ್ ಅಂತ. ಸೊ ದಿಸ್ ಇಸ್ ಇಸ್ ಫಸ್ಟ್ ಡೇ ಆಫ್ ಸ್ಕೂಲ್. ಅವ್ರದ್ದು ಫೋಟೋ ತೆಗೆದು ಕ್ಯಾಪ್ಚರ್ ಮಾಡಿ ಅದನ್ನು ಸ್ಕೆಚ್ ಮಾಡಿರೋಂಥದ್ದು. ಓಕೆ, ಇದು ಇನ್ನೊಂದು ಡಿಸೈನ್.
ಯು ಕ್ಲೈಂಟ್ ಅವ್ರಿಗೆ ಟ್ರಾವೆಲ್ ಅಂದರೆ ಇಷ್ಟ, ಸೊ ದೇರ್ ಇಸ್ ಎನ್ ಏರೋಪ್ಲೇನ್, ದೇರ್ ಇಸ್ ಅ ಕಂಪಸ್, ಆ್ಯಂಡ್ ಅವ್ರಿಗೆ ಮ್ಯೂಸಿಕ್ ಕೂಡ ಇಷ್ಟ, ಸೊ ದೇರ್ ಆರ್ ಸಮ್ ಮ್ಯೂಸಿಕ್ ನೋಟ್ಸ್ ಹಿಯರ್. ಆಮೇಲೆ ಅವ್ರಿಗೆ ಒಂದು ಇಲ್ಲಿ ಎಸ್ ಅಂತ ಒಂದು ಬೇಕಿತ್ತು, ಸೊ ದಟ್ ಈಸ್ ಪ್ರಾಬ್ಲಿ ಸಮನ್ ಹೂ ಸ್ಪೆಷಲ್. ಸೊ ಇದನ್ನೆಲ್ಲ ಒಂದು ಕಸ್ಟಮ್ ಆಗಿ ಮಾಡಿ ಅವ್ರಿಗೆ ಮಾಡುವಂಥ ಡಿಸೈನ್ ಅವ್ರಿಗೆ ತುಂಬ ಬಹಳ ಇಷ್ಟ ಆಯ್ತಿದ್ದು. ಸೊ ಇವ್ರಿಗೆ ಎರಡು ಪೆಟ್ಟಿತ್ತು, ಎರಡು ಲ್ಯಾಬ್ರಡಾರ್ಸ್, ಸೊ ಒಂದು ಗೋಲ್ಡನ್ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಲ್ಯಾಬ್ರಡಾರ್. ಸೊ ಅವ್ರಿಗೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿ, ದಿಸ್ ಇಸ್ ಅ ವೆರಿ ಯುನೀಕ್ ಡಿಸೈನ್, ಇದು ಜೊಮೆಟ್ರಿಕಲ್ ಪ್ಯಾಟರ್ನ್, ಇದು ತುಂಬ ಟ್ರೆಂಡಲ್ಲಿದೆ ಇವಾಗ, ಆ್ಯಂಡ್ ಆಲ್ಸೋ ಡಾಟೆಡ್ ಇಫ್ ಯು ಕ್ಯಾನ್ ಸಿ, ಇದು ಇನ್ನೂ ಮುಗ್ದಿಲ್ಲ. ಸೊ ಇದು ಜೊಮೆಟ್ರಿಕಲ್ ಪ್ಯಾಟರ್ನಲ್ಲಿ ಒಂದು ಡಾಗ್ನ ಕ್ರಿಯೇಟ್ ಮಾಡಿ ಒಂದು ಕಡೆ ಬ್ಲ್ಯಾಕ್ ಆ್ಯಂಡ್ ಒಂದು ಕಡೆ ಲೈಟರ್ ಶೇಡಲ್ಲಿ ಮಾಡಿರೋವಂಥದ್ದು. ಆ್ಯಂಡ್ ಆಲ್ಸೋ ದೇರ್ ಸಮ್ ಡಾಟ್ಸ್, ಡಾಟೆಡ್ ವರ್ಕ್ ಹಿಯರ್. ಈ ಡಾಟೆಡ್ ವರ್ಕ್ ಹಾಗೂ ಜೊಮೆಟ್ರಿಕಲ್ ಪ್ಯಾಟರ್ನ್ಸ್ ಈ ನಡುವೆ ತುಂಬ ಟ್ರೆಂಡಲ್ಲಿದೆ. ಇವಾಗ ಒಂದು ಪಿಕಾಕ್ ಫೆದರ್ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನ್ನಲ್ಲಿ ಯೂಶ್ವಲ್ ಆಗಿ ಐದರ್ ಫುಲ್ ಕಲರ್ ಪಿಕಾಕ್ ಫೆದರ್ ಮಾಡ್ತಾರೆ, ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇವಾಗಿರೋ ಟ್ರೆಂಡ್ ಪ್ರಕಾರ ಪಿಕಾಕ್ ಫೆದರ್ ಇವಾಗ ಬ್ಲ್ಯಾಕ್ ಆ್ಯಂಡ್ ಗ್ರೇಯಲ್ಲಿರುತ್ತೆ, ಮತ್ತು ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಕಲರ್ ಸ್ಪ್ಲ್ಯಾಶ್ ಆಗ್ತೀನಿ. ಸೊ ಇಟ್ ಇಸ್ ಮೋಸ್ಟ್ಲಿ ವಾಟರ್ ಕಲರ್ ಎಫೆಕ್ಟ್ ವಿಚ್ ಇಸ್ ಇನ್ ಟ್ರೆಂಡ್ ರೈಟ್ ನೌ. ಫಿನಿಶ್ ಆಗಿದೆಯಾ ಸಚಿನ್ ಇದು? ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ನೋಡಿದ್ರಲ್ಲ ಸಚಿನ್ ಅವರು ಅವ್ರು ಮಾಡಿರೋದನ್ನು ತೋರಿಸಿದ್ರು. ಇವಾಗ ನಮಗೋಸ್ಕರ ಒಂದು ರೆಡಿ ಮಾಡಿಕೊಟ್ಟಿದ್ದಾರೆ, ಅವ್ರ ಕ್ಲೈಂಟಿಗೆ ರೆಡಿ ಮಾಡಿದಾರಂತ. ಇದನ್ನು ಪಿಕಾಕ್ ಫೆದರ್ ರೆಡಿ ಮಾಡಿದ್ದಾರೆ. ಪಿಕಾಕ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಗ್ರೀನ್ ಆ್ಯಂಡ್ ಬ್ಲೂ, ಬಟ್ ಇವರು ಬ್ಯಾಕ್ಗ್ರೌಂಡ್ಗೆ ರೆಡ್ ಹಾಕಿದ್ದಾರೆ, ಬ್ಲೂ ಹಾಕಿದ್ದಾರೆ, ವಾಟರ್ ಕಲರ್ಸ್ ಅಂತ ಹೇಳ್ತಾ ಇದ್ದಾರೆ, ಮಿಕ್ಸ್ ಮಾಡಿದ್ದಾರೆ ಅಂತ. ಇಷ್ಟು ಸಖತ್ತಾಗಿರೋ ಫೆದರ್ ಮಾಡಿದ್ಮೇಲೆ ಇದನ್ನು ಹಾಕಿಸ್ಕೊಳ್ಳೋಕ್ಕೆ ಒಬ್ಬರು ರೆಡಿ ಇರಬೇಕಲ್ವಾ? ಹೌದು, ಒಂದು ಬ್ರೇಕ್ ತೊಗೊಂಡು ಬನ್ನಿ. ಬ್ರೇಕ್ ಆದಮೇಲೆ ಇದನ್ನು ಹಾಕಿಸ್ಕೊಳ್ಳೋಕ್ಕೆ ನಮ್ಮ ಜೊತೆ ಒಬ್ಬರು ಸೆಲೆಬ್ರಿಟಿ ರೆಡಿ ಇರ್ತಾರೆ. ಸೊ ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಈ ಮುಂಚೆ ಹೇಳಿದ್ದೆ, ಒಬ್ಬರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇರ್ತಾರೆ, ಆ ಸೂಪರ್ ಆಗಿರೋ ಫೆದರ್ ಟ್ಯಾಟೋ ಹಾಕಿಸ್ಕೊಳ್ಳೋಕ್ಕೆ ಸ್ಪೆಷಲ್ ಗೆಸ್ಟ್ ಇರ್ತಾರೆ ಅಂತ. ಯಾರು? ಎಸ್, ರೇಡಿಯೋ ಮಿರ್ಚಿ 98.3 FM ಆರ್ ಜೆ ಸ್ಮಿತ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ ಅವ್ರನ್ನ. ಆ್ಯಂಡ್ ಆಲ್ರೆಡಿ ಅವ್ರ ಹತ್ರ 3 ಟ್ಯಾಟೂಸ್ ಹಾಕಿರೋದಿದೆ, ಅದ್ರ ಜೊತೆ ಇನ್ನೊಂದು ಫೆದರ್ ಟ್ಯಾಟೋ ಹಾಕಿಸ್ಕೋತಾರೆ. ಎಲ್ಲಿ ಹಾಕಿಸ್ಕೋತಾರೆ ಆ್ಯಂಡ್ ಟ್ಯಾಟೂ ಕ್ರೇಜ್ ಎಷ್ಟಿದೆ ಎಲ್ಲ ತಿಳ್ಕೊಳ್ಳೋಣ. ಸೊ ಬನ್ನಿ, ಆರ್ ಜೆ ಸ್ಮಿತ್ ಅವ್ರನ್ನ ಮಾತಾಡ್ಸೋಣ. ವೆಲ್ಕಮ್ ಸ್ಮಿತಾ ನಮ್ಮ ಪ್ರೋಗ್ರಾಮ್ಗೆ. ಓಕೆ, ನಾನು ಹೇಳಿದೆ ಆಲ್ರೆಡಿ ನಿಮ್ಮ ಹತ್ರ 3 ಟ್ಯಾಟೂಸ್ ಇದೆ. ಎಷ್ಟು ಕ್ರೇಜ್ ನಿಮಗೆ ಟ್ಯಾಟೂಸ್ ಅಂತ ಹೇಳಿದ್ರೆ? ಆ್ಯಕ್ಚುಲಾಗಿ ನನಗೆ ಕ್ರೇಜ್ ಅಂತ ಅದು ಶುರು ಆಗಲಿಲ್ಲ. ಅದು ಐ ನೆವರ್ ಥಾಟ್ ಆ ಥರ ಟ್ಯಾಟೂ ನಾನು ಹಾಕಿಸ್ಕೊತೀನಿ ಅಂತ ಕೂಡ. ಸೊ ಒಂದಿನ ಐ ಜಸ್ಟ್ ಫೆಲ್ಟ್ ಮೇ ಬಿ ಐ ಶುಡ್ ಹ್ಯಾವ್ ಸಮಥಿಂಗ್, ಆ್ಯಂಡ್ ನನ್ನ ಮೊದಲೇ ಟ್ಯಾಟೂ ಇದು. ಸೊ ಫಸ್ಟ್ ಇದು ಹಾಕಿಸ್ಕೊಂಡೆ, ಶ್ಯೂರ್. ಇಟ್ಸ್ ಅ ಫಿಶ್ ವಿತ್ ದ ಲೆಟರ್ ಆರ್. ಓಕೆ. ಆಮೇಲೆ ಯಾ, ಇಟ್ ಇಸ್ ಬಿನ್ ಡನ್ ಬೈ ಸಚಿನ್. ಆಮೇಲೆ ದೆನ್ ಐ ವೇಟೆಡ್ ಫಾರ್ ಸಮ್ ಟೈಮ್. ಅದೊಂಥರ ಅಡಿಕ್ಷನ್, ಅದು ಒಂದ್ಸತಿ ಆ ನೋವು ಆ ಫೀಲಿಂಗ್ ಯು ಎಕ್ಸ್ಪೀರಿಯನ್ಸ್ ಇಟ್ ಜಾಸ್ತಿ ಮಾಡಿಸ್ಕೋಬೇಕು ಅಂತ. ಯಾ, ಸೊ ಅದಕ್ಕೆ ನನ್ನ ಎರಡನೇ ಟ್ಯಾಟೂಗೆ ಬಂದೆ ನಾನು, ವಿಚ್ ಇಸ್ ದಿಸ್ ಹೆಡ್ಫೋನ್ಸ್. ದಿಸ್ ಇಸ್ ಹೆಡ್ಫೋನ್ಸ್ ವಿತ್ ಹಾರ್ಟ್ ಬೀಟ್, ಬಿಕಾಸ್ ಯು ಆರ್ ಜೆ ನೋ. ಅದು ಅದ್ರ ಜೊತೆಗೆ ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಸೊ ಎರಡು ಮಿಕ್ಸ್ ಮ್ಯಾಚ್, ಹಾ, ಅದಕ್ಕೋಸ್ಕರ ಮಾಡಿಸಿದೆ. ಆ್ಯಂಡ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಚಿಕ್ಕದಾಗಿರೋದಾದ್ರೂ ಪರವಾಗಿಲ್ಲ, ಮಾಡ್ಸೋಣ ಅಂತ ಅನಿಸ್ತು. ಸೊ ಐ ಗಾಟ್ ದಿಸ್ ಡನ್. ಇದು ಇಟ್ಸ್ ದಿ ಲೆಟರ್ ಎಸ್ ವಿತ್ ವಿಂಗ್ಸ್. ಓಕೆ, ಜಸ್ಟ್ ಲೈಕ್ ಅ ಫ್ರೀ ಸ್ಪಿರಿಟ್ ಆ ಥರ. ಸೊ ಮೂರಾಯ್ತು, ತುಂಬ ದಿನ ಆಯ್ತಲ್ಲ. ನಾನು ಸಚಿನ್ ಕೇಳ್ತಾ ಇದ್ದೆ, ನರ್ವ್ ಮೇಲೆಲ್ಲ ಹಾಕಿಸ್ಕೋತಾರೆ ಪೇಯ್ನ್ ಆಗಲ್ವಾ ಅಂತ. ಹೌದು, ಪೇಯ್ನ್ ಇದ್ದೇ ಇರುತ್ತೆ ಅಂದ್ರು. ಆ್ಯಂಡ್ ನೀವು ಹಾಕಿಸ್ಕೊಂಡಿದ್ರ ನರ್ವ್ ಮೇಲೆ, ನಿಮ್ಗೆ ಹೇಗೆ ಅನಿಸ್ತಾ ಅದು ನರ್ವ್ ಮೇಲೆ ಹಾಕ್ಕೋಬೇಕು? ಆ್ಯಕ್ಚುಲಿ ಕೆಲವೊಂದು ಸ್ಟ್ರೋಕ್ಸ್ ಮಾತ್ರ ನೋವ್ತಾ ಇತ್ತು ನಿಜ ಹೇಳಬೇಕಂದ್ರೆ, ಬಟ್ ದೆನ್ ಅದರ್ವೈಸ್ ಇಟ್ ವಾಸ್ ಓಕೆ. ಅಷ್ಟೇ, ನನಗೆ ತುಂಬ ನೋವ್ತಾ ಇದೆ, ಓ ಮೈ ಗಾಡ್ ಐ ಕಾಂಟ್ ಟೇಕ್ ದಿಸ್ ಅಂತ ಆ ಥರ ಅನಿಸ್ಲಿಲ್ಲ. ಓಕೆ, ಇವಾಗ 3 ಆಗಿದೆ, ಇವಾಗ ಫೆದರ್ ಹಾಕಿಸ್ಕೋತಾ ಇದ್ರೆ ಎಲ್ಲ ಹಾಕಿಸ್ಕೋತಾ ಇದ್ರೆ ಏನ್ ಪ್ಲಾನಿಂಗ್ ಇದೆ? ಇವಾಗ ಕೈ ಆಗಿದೆ, ಎರಡಿದೆ ಆಲ್ಮೋಸ್ಟ್. ಸೊ ಸದ್ಯಕ್ಕೆ ಕೈಗೆ ರೆಸ್ಟ್ ಕೊಟ್ಟಿದ್ದೀನಿ, ಈಗ ಕತ್ತತ್ರ ಬರ್ತಾ ಇದ್ದೀನಿ. ವೆರಿ ಸೆನ್ಸಿಟಿವ್ ಏರಿಯಾ. ಯಾ, ನನಗೆ ಆಕ್ಚುಲಿ ಅಷ್ಟು ಹೆದರಿಕೆ ಆಗ್ತಾ ಇಲ್ಲ, ಬಿಕಾಸ್ ಐ ಹ್ಯಾಡ್ 3 ಎಕ್ಸ್ಪೀರಿಯನ್ಸಸ್ ಐ ನೋ ಹೌ ಹಿ ಡಸ್ ಹಿಸ್ ಜಾಬ್. ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ರೈಟ್ ಸೈಡ್ ಕತ್ತತ್ರ ಇಲ್ಲ, ಜಸ್ಟ್ ಇಲ್ಲೇ ಹಿಂದೆ ಹಾಕಿಸ್ತಾ ಇದೆ, ಬ್ಯಾಕ್ ನೆಕ್ ಹತ್ರ. ಕರೆಕ್ಟ್. ಸೊ ಈಗ ಹಾಕ್ಸೋರ್ಗೆ ಏನು ಟಿಪ್ಸ್ ಕೊಡ್ತಾರೆ? ಬಿಕಾಸ್ ನಾನು ಫಸ್ಟೇ ಹೇಳಿದೆ,
ಇಂಟ್ರಡಕ್ಷನಲ್ಲಿ ಕೆಲವ್ರಿಗೆ ಹಾಕಿಸ್ಕೋಬೇಕು ಅಂತ ಆಸೆ ಇರುತ್ತೆ, ಬಟ್ ಎಲ್ಲಿ ನೋವಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೋ ಜನ ಹಾಕ್ಸಿಲ್ಲ. ಸೊ ನಿಮ್ಮ ಕಡೆಯಿಂದ ಅವ್ರಿಗೆ ಟಿಪ್ಸ್? ನೋವಾಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಟಾಲರೆನ್ಸ್ ಲೆವೆಲ್ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ಟ್ಯಾಟೂ ಹಾಕ್ಸೋಕ್ಕಿಂತ ಮುಂಚೆ ಏನು ಹಾಕಿಸ್ಕೋಬೇಕು ಅಂತ ಇರ್ತೀರಂತ ಯೋಚನೆ ಮಾಡ್ಕೊಂಡು ಹಾಕಿಸ್ಕೊಳ್ಳೋದು ಇಟ್ಸ್ ಬೆಟರ್, ಬಿಕಾಸ್ ಯು ಕ್ಯಾನ್ ಜಸ್ಟ್ ವಾಕ್ ಇನ್ ಅಂಡ್ ಸೇ ಹೇ ನಂಗೆ ಒಂದು ಟ್ಯಾಟೂ ಬೇಕು ಹಾಕಿ ಅಂತ. ಹಾಕ್ತಾರೆ, ಚೆನ್ನಾಗಿರೋದೇ ತುಂಬ ಚೆನ್ನಾಗಿರೋದು ಹಾಕ್ತಾರೆ, ಬಟ್ ಡೋಂಟ್ ನೋ ಇಫ್ ಅನ್ ಅವರ್ ಲೇಟರ್ ಆರ್ ಡೇ ಲೇಟರ್ ಅದಿಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ಏನಾದರೂ ಒಂದು ಸ್ವಲ್ಪ ಐಡಿಯಾ ಇದ್ದರೆ, ಆರ್ ಇಫ್ ಯು ಟೆಲ್ ಅ ಲಿಟಲ್ ಬಿಟ್ ಅಬೌಟ್ ಯರ್ ಪರ್ಸನಾಲಿಟಿ, ಐ ಆಮ್ ಸಂಬಡಿ ಹೂ ಟ್ರಾವೆಲ್ಸ್, ಐ ಲೈಕ್ ದಿಸ್, ದಟ್ ಆಗ ಆರ್ಟಿಸ್ಟ್ ಟ್ಯಾಟೂ ಆರ್ಟಿಸ್ಟ್ಗೂ ಒಂದು ಅವಕಾಶ ಸಿಗುತ್ತೆ ಟು ಪ್ರಾಬ್ಲಿ ಇಮ್ಯಾಜಿನ್ ಸಮಥಿಂಗ್ ಡಿಫ್ರೆಂಟ್. ಬಟ್ ಏನೂ ಒಂಥರ ಐಡಿಯಾ ಇಲ್ಲದೆ ಬ್ಲ್ಯಾಂಕ್ ಆಗಿ ಬಂದ್ಬಿಟ್ಟು ಹಾಕಿ ಅಂತ ಹೇಳಿ ಆಮೇಲೆ ಏನು ಹಿಂಗೆ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳಕ್ ಹೋಗ್ಬೇಕು. ಇಟ್ಸ್ ನಾಟ್ ವರ್ತ್ ಇಟ್. ಅಂಡ್ ಅದನ್ನ ತೆಗಿಬೇಕಂತ ಹೇಳಿದ್ರೆ ಅದೇನು ಲೇಸರ್ ಅದು ಇದು ಮಾಡಿ ತೆಗಿಯೋದಕ್ಕಿಂತ ಹಂಗೆ ಇರೋದು ವಾಸಿ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸ್ಮಿತಾ, ಅಂಡ್ ನೋಡ್ತೀನಿ ನಾನು ಇವಾಗ ನೀವು ಹೇಗೆ ಹಾಕ್ಸ್ಕೋತೀರ ಅಂಡ್ ಹೇಳಿದ್ರ ಬ್ಯಾಕ್ ಬೋನ್ ಬ್ಯಾಕ್ ನೆಕ್ ಹತ್ರ ಅಂತ ನಂಗೆ ಟೆನ್ಷನ್ ಆಗ್ತಾ ಇದೆ. ಸೊ ಹೋಗೋಣ ನೀವು ಟ್ಯಾಟೂ ಹಾಕ್ಸ್ಕೊಳ್ಳೋ ಹತ್ರ. ಓಕೆ, ಸ್ಮಿತಾ ಅವರು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ, ಮೇ ಬಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಐ ಥಿಂಕ್ ನೋವು ಗೊತ್ತಾಗ್ದಲೇ ಇರಲಿ, ಅದರಲ್ಲಿ ಹಾಗೆ ಚಾಟ್ ಮಾಡಿಕೊಂಡು ಅವ್ರ ಪೇಯ್ನ್ ಮರಿಬೇಕು ಅಂತ ಇರ್ಬೋದು. ಸ್ಮಿತಾ ರೆಡಿ ಇದ್ದೀರಾ? ಎಸ್. ಓಕೆ, ಸಚಿನ್ ಫಸ್ಟ್ ಏನು ಮಾಡ್ತಾ ಇದ್ದೀರಾ ಇವಾಗ? ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಪ್ರೋಸೆಸ್? ಸೊ ಇವಾಗ ಸ್ಟೆನ್ಸಿಲ್ ರೆಡಿ ಮಾಡಿದ್ದೀನಿ. ಸೊ ಅದನ್ನು ಇವಾಗ ಸ್ಮಿತಾ ಅವ್ರ ಮೇಲೆ ಸ್ಟಿಕ್ ಮಾಡಬೇಕು, ಅದಾದಮೇಲೆ ಮೆಷಿನ್ ಸೆಟಪ್ ಮಾಡಿ ಟ್ಯಾಟೂ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದು ನಾನು ಕೇಳಬೇಕು ಅಂದ್ಕೊಂಡೆ, ಮಿಷಿನ್ಸ್ಗೆಲ್ಲ ಕವರ್ ಪ್ಯಾಕ್ ಮಾಡಿದಲ್ಲ, ಏನು ತಕ್ಕದು? ಇದು ಮೆಷಿನ್ಗೆ ಕವರ್, ಇದು ಕಂಟಾಮಿನೇಟ್ ಆಗದೆ ಇರಲಿ ಅಂತ. ಅದಕ್ಕೆ ಗ್ಲವ್ಸು, ಮೆಷಿನ್ಗೆ ಕೇಬಲ್ಗೆ ಎಲ್ಲದಕ್ಕೂ ಕವರ್ ಮಾಡ್ತೀವಿ. ಸೊ ನಾನು ಆವಾಗಲೇ ಹೈಜೀನ್ ಬಗ್ಗೆ ಮಾತಾಡಿದ್ನಲ್ಲ, ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅದೇನು ಕಲರ್ಸ್ ಎಲ್ಲ ಆಚೆ ಬರಬಾರ್ದು ಅಂತ ಇಲ್ಲ, ಬಿಕಾಸ್ ಸ್ಕಿನ್ ಪಿಯರ್ಸ್ ಆಗ್ತಾ ಇದೆ, ಸೊ ಕಂಟಾಮಿನೇಷನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು. ಓಕೆ ಸಚಿನ್, ಇವಾಗ ಟ್ಯಾಟೂ ಬಿಟ್ಟರೆ ಬೇರೆ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಟ್ಯಾಟೂನು ಮಾಡ್ತೀರ ಆ್ಯಂಡ್ ಐ ನೋ ಯು ಆರ್ ಬ್ಯುಸಿ, ಬಟ್ ಬೇರೆ ಟೈಮಲ್ಲಿ ಏನು ಮಾಡಬಹುದು ಫ್ರೀ ಇದ್ದಾಗ? ನೋಡಿ, ಫ್ರೀ ಟೈಮಲ್ಲಿ ಪೇಂಟಿಂಗ್ಸ್ ಮಾಡ್ತೀವಿ, ಅದಲ್ಲದೆ ವಾಲ್ ಆರ್ಟ್ಸ್ ಮಾಡ್ತೀವಿ. ಸೊ ರೀಸೆಂಟಾಗಿ ಒಂದು ಜಯನಗರಲ್ಲಿ ಒಂದು ಪಬ್ ಓಪನ್ ಆಗ್ತಾ ಇದೆ, ಅದರಲ್ಲೊಂದು ಎಕ್ಸ್ಟೀರಿಯರ್ ವಾಲ್ ಆರ್ಟ್ ಮಾಡಿದ್ವಿ ನಾನು ನನ್ನ ಪಾರ್ಟ್ನರ್ ಸೇರಿ. ಸೊ ಇಲ್ಲಿರೋ ಪೇಂಟಿಂಗ್ ಎಲ್ಲ ನೋಡ್ಬೋದು ನೀವು, ಅದು ನನ್ನ ಪಾರ್ಟ್ನರ್ ಇತ್ತು ಅಂತ ಅವರಲ್ಲಿ ಟ್ಯಾಟೂ ಮಾಡ್ತಾ ಇದಾರೆ, ಅವ್ರು ಮಾಡಿರುವಂಥ ಪೇಂಟಿಂಗ್ಸ್ ಇದು. ಸೊ ಹೀಸ್ ಬೀನ್ ಪ್ರೊಫೆಷ್ನಲಿ ಟ್ರೈನ್ಡ್ ಇನ್ ಬಾರ್ಸಿಲೋನಾ, ಸೊ ಯು ಕ್ಯಾನ್ ಸಿ ದ ವರ್ಕ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ವಿಜುವಲ್ ಆರ್ಟಿಸ್ಟ್. ಅವ್ರ ಟ್ಯಾಟೂ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಓಕೆ ಸಚಿನ್, ಇನ್ನು 2 hours ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಐ ನೋ ಅದು ಚೆನ್ನಾಗಿ ಬರುತ್ತೆ, ಸೊ ಕಲರ್ಫುಲ್ಲಾಗಿ ಇವಾಗಲೇ ಕಾಣಿಸ್ತಾ ಇದೆ. ಸೊ ಇನ್ಮೇಲೆ ಹಾಕಿಸ್ಕೋಬೇಕು ಟ್ಯಾಟೂ ಅಂತ ಇರೋರಿಗೆ ಏನು ಹೇಳ್ತೀರಾ ಲಾಸ್ಟಲ್ಲಿ, ಏನು ನೋಡಿ ಹಾಕಿಸ್ಕೋಬೇಕು, ಹೇಗೆ ಹಾಕಿಸ್ಕೋಬೇಕು ಅಂತ ಹೇಳ್ತೀರಾ? ಓಕೆ, ನಾನು ಅಡ್ವೈಸ್ ಮಾಡೋದು ಇಷ್ಟೇ, ಯಾರಿಗಾದರೂ ಟ್ಯಾಟೂ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಬೇಕು ಅಂತ ಅವರು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಯಾವ್ದಾದ್ರು ಸ್ಟುಡಿಯೋಗೆ ಹೋಗಿ ಅವ್ರ ಕೆಲಸ ನೋಡ್ದೇ ಯಾವ್ದಾರು ಒಂದು ಪಿಕ್ ಮಾಡಿ ಹಾಕ್ಕೊಳ್ಳೋದು ಅಡ್ವೈಸಬಲ್ ಅಲ್ಲ, ಯಾಕೆಂತಂದರೆ ಫಾರ್ ಶ್ಯೂರ್ ಒಂದು ಫ್ಯೂ ಮಂತ್ಸ್ ಇಲ್ಲ 1 year ಆದಮೇಲೆ ರಿಗ್ರೆಟ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಸೊ ಅದ್ರ ಬದಲು ಫಸ್ಟ್ ಆಫ್ ಆಲ್ ಸ್ವಲ್ಪ ರಿಸರ್ಚ್ ಮಾಡಿ ಅವ್ರಿಗೇನು ಬೇಕು, ಅವ್ರಿಗೇನು ಇಷ್ಟ, ಅವ್ರ ಪ್ಯಾಷನ್ ಇರ್ಬೋದು, ಯಾರನ್ನಾರು ಒಂದು ಮೆಮೊರಿ ಇರ್ಬೋದು, ಇಟ್ ಕುಡ್ ಬಿ ಎನಿಥಿಂಗ್ ರಿಲೇಟೆಡ್ ಟು ದೆಮ್. ಸೊ ಆ ಟ್ಯಾಟೂ ನೋಡಿದ ತಕ್ಷಣ ಅವ್ರಿಗೆ ಅದನ್ನು ರಿಲೇಟ್ ಮಾಡೋ ಥರ ಇರಬೇಕು. ಓಕೆ, ಥ್ಯಾಂಕ್ ಯು ಸಚಿನ್. ಆ್ಯಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟವರೆಗೂ ಟ್ಯಾಟೂ ಬಗ್ಗೆ ನಿಮ್ಗೆ ಏನು ಡೌಟ್ಸ್ ಇದೆ ಎಲ್ಲ ಆಲ್ಮೋಸ್ಟ್ ನಾನು ನನ್ನ ಪ್ರೋಗ್ರಾಮಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಮುಂದಿನ ಫೆರ್ ಆ್ಯಂಡ್ ಲವ್ಲಿಯಲ್ಲಿ ನಾನು ಇನ್ನೊಂದು ವಿಷಯ ತೊಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.